ಮೇಯರ್ ಹತ್ಯೆಗೆ ಕಾರಣ ಏನು? ರಾಜಕೀಯ ದ್ವೇಷವ ಅಥವಾ ವೈಯಕ್ತಿಕ ಹಗೆಯ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಗಡ್ಡ ರವಿ ಹತ್ಯೆಗೆ ಹಂತಕರು ಹೇಗೆ ಸ್ಕೆಚ್ ಹಾಕಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರವಿಕುಮಾರ್ ನನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ? ಹಾಗಾದ್ರೆ ಏನಾದ್ರೂ ರಾಜಕೀಯ ದ್ವೇಷ ಆಯ್ತಾ ಅಥವಾ ಏನಾದ್ರೂ ವೈಯಕ್ತಿಕ ದ್ವೇಷ ಆಯ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡದ ಬಳಿ ಇದೆ. ಆ ಕಂಪ್ಲೀಟ್ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಂದ್ರೆ ರವಿಕುಮಾರ್ ಅವರನ್ನ ಹತ್ಯೆ ಮಾಡೋದಕ್ಕೆ ರಾಜಕೀಯವಾಗಿ ಏನಾದ್ರೂ ಹಗೆತನ ಇತ್ತ, ಯಾರಿಗಾದ್ರೂ ದ್ವೇಷ ಆಯ್ತಾ, ಅಥವಾ ವೈಯಕ್ತಿಕವಾಗಿ ಯಾರ ಜೊತೆನಾದ್ರೂ ಗಲಾಟೆ ಮಾಡ್ಕೊಂಡಿದ್ರ, ಅದೇ ಏನಾದ್ರೂ ಅವರ ಸಾವಿಗೆ ಕೊಲೆಗೆ ಕಾರಣ ಆಯ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಮಾಡಲಾಗಿದೆ. ರವಿಕುಮಾರ್ ಅಲಿಯಾಸ್ ಗಡ್ಡ ರವಿ ಕೊಲೆಯಾದಂತಹ ಮಾಜಿ ಮೇಯರ್ ತುಮಕೂರಿನ ಬಟವಾಡಿಯ ಬಳಿ ರವಿಕುಮಾರ್ ಅವರ ಮೃತದೇಹ ಪತ್ತೆಯಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಇವರನ್ನ ಕೊಲೆ ಮಾಡಲಾಗಿದೆ. ರವಿಕುಮಾರ್ ಅಲಿಯಾಸ್ ಗಡ್ಡ ರವಿ ಕೊಲೆಯಾದ ಮಾಜಿ ಮೇಯರ್, ತುಮಕೂರಿನ ಮಾಜಿ ಮೇಯರ್ ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. 22ನೇ ವಾರ್ಡ್ ನ ಕಾರ್ಪೊರೇಟರ್ ಕೂಡ ಆಗಿದ್ರು, ಕಳೆದ ಬಾರಿ ತುಮಕೂರು ಪಾಲಿಕೆಯ ಮೇಯರ್ ಕೂಡ ಆಗಿದ್ರು. ರವಿ ಅವರು ಇವರನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ರೌಡಿ ಶೀಟರ್ ಆಗಿದ್ದ ಮಾಜಿ ಮೇಯರ್ ರವಿಕುಮಾರ್ ಅವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ರೌಡಿ ಶೀಟರ್ ಕೂಡ ಆಗಿದ್ರು ಮಾಜಿ ಮೇಯರ್ ರವಿಕುಮಾರ್ ಅವರು. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ತುಮಕೂರು ನಗರ ಪೊಲೀಸ್ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆರೋಪಿಗಳು ಬಂದಿದ್ದಂತಹ ಟೆಂಪೋವನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. KA09A6484 ನಂಬರ್ನ ಟೆಂಪೋವನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಗಡ್ಡ ರವಿ ಮೇಲೆ ಖಾರದ ಪುಡಿಯನ್ನ ಎರಚಿ ಅಟ್ಯಾಕ್ ಮಾಡಿ ರವಿ ಮೇಲೆ ಏಕಾಏಕಿ ಲಾಂಗ್ ಮಚ್ಚುಗಳಿಂದ ದಾಳಿ ಮಾಡಿದ್ದಾರೆ. ಹೀಗಾಗಿ ಸ್ಥಳದಲ್ಲೇ ಮಾಜಿ ಮೇಯರ್ ಗಡ್ಡ ರವಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಶ್ವಾನ ಮತ್ತು ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಮುಖಕ್ಕೆ ಖಾರದ ಪುಡಿಯನ್ನ ಎರಚಿದ್ದಾರೆ, ನಂತರ ಏಕಾಏಕಿ ದಾಳಿ ಮಾಡಿದ್ದಾರೆ ಲಾಂಗ್ ಮಚ್ಚುಗಳಿಂದ. ಹಳೆ ದ್ವೇಷಕ್ಕೋ ಅಥವಾ ರಾಜಕೀಯ ದ್ವೇಷಕ್ಕೋ ಕೊಲೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ರೌಡಿ ಶೀಟರ್ ಕೂಡ ಆಗಿದ್ರು ಮಾಜಿ ಮೇಯರ್, ಸದ್ಯ 22ನೇ ವಾರ್ಡ್ನ ಕಾರ್ಪೊರೇಟರ್ ಕೂಡ ಆಗಿದ್ರು. ಯಾರು ಹಾಗಾದ್ರೆ ಇವರನ್ನ ಕೊಲೆ ಮಾಡಿದ್ದು, ಏನು ದ್ವೇಷ ಇತ್ತು ಯಾರಿಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ರವಿ ಮೇಲೆ ಮೊದಲು ಖಾರದ ಪುಡಿಯನ್ನ ಎರಚಿದ್ದಾರೆ, ನಂತರ ಏಕಾಏಕಿ ದಾಳಿ ಮಾಡಿದ್ದಾರೆ. ಬಂದಂತ ದುಷ್ಕರ್ಮಿಗಳು ಲಾಂಗ್ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ರವಿಯನ್ನ ಕೊಲೆ ಮಾಡಿದ್ದಾರೆ. ಸ್ಥಳದಲ್ಲೇ ರವಿ ಸಾವನ್ನಪ್ಪಿದ್ದಾರೆ. ರವಿಯ ಮೇಲೆ ಯಾರು ಈ ರೀತಿಯಾಗಿ ಹಗೆತನವನ್ನ ಸಾಧಿಸಿದ್ರು, ಕೊಲೆ ಮಾಡೋದಕ್ಕೆ ಏನು ಕಾರಣ ಇತ್ತು, ರಾಜಕೀಯ ದ್ವೇಷನ ಅಥವಾ ಏನಾದ್ರೂ ವೈಯಕ್ತಿಕವಾಗಿ ಯಾರ ಜೊತೆನಾದ್ರೂ ಗಲಾಟೆ ಮಾಡಿಕೊಂಡು ಏನಾದ್ರೂ ಆ ದ್ವೇಷ ಕಾರಣ ಆಯ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. 22ನೇ ವಾರ್ಡ್ನ ಕಾರ್ಪೊರೇಟರ್ ಕೂಡ ಹೌದು, ಕಳೆದ ಬಾರಿ ತುಮಕೂರು ಪಾಲಿಕೆಯ ಮೇಯರ್ ಕೂಡ ಆಗಿದ್ರು ರವಿ ಅವರು. ಗಡ್ಡ ರವಿ ರೌಡಿ ಶೀಟರ್ ಕೂಡ ಆಗಿದ್ರು. ಈಗ ರವಿ ಅವರನ್ನ ಇವತ್ತು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಯಾಕೆಂದ್ರೆ ಮೊದಲು ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ, ನಂತರ ಅವರು ಏನು ಕೂಡ ಮಾಡೋದಕ್ಕಾಗಿಲ್ಲ, ಏನು ಕಾಣಿಸಿಲ್ಲ. ನಂತರ ಬಂದಂತ ದುಷ್ಕರ್ಮಿಗಳು ಲಾಂಗ್ ಮಚ್ಚುಗಳಿಂದ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮಂದಿ ಮೃತದೇಹದ ಸುತ್ತ ನೆರೆದಿದ್ದಾರೆ. ಕುಟುಂಬಸ್ಥರು ಕೂಡ ಬಂದಿದ್ದಾರೆ, ಅಳ್ತಾ ಇದ್ದಾರೆ ಯಾಕೆ ಹೀಗಾಯ್ತು ಏನು ಅಂತ. ಇನ್ನು ಯಾರನ್ನು ಕೂಡ ಹತ್ತಿರಕ್ಕೆ ಬಿಡ್ತಾ ಇಲ್ಲ, ಯಾಕೆಂದ್ರೆ ಪೊಲೀಸರು ಬಂದು ಮಹಜರು ಮಾಡಬೇಕಾಗತ್ತೆ, ತನಿಖೆಯನ್ನ ಮಾಡಬೇಕಾಗತ್ತೆ, ಅಲ್ಲಿ ಇದ್ದವರ ಹೇಳಿಕೆಗಳನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಸಲುವಾಗಿ ಯಾರು ಕೂಡ ಮೃತದೇಹದ ಪಕ್ಕಕ್ಕೆ ಬಂದಿಲ್ಲ, ಎಲ್ಲ ಕೂಡ ಸುತ್ತ ನಿಂತಿದ್ದಾರೆ. ಕುಟುಂಬಸ್ಥರು ಕೂಡ ಒಂದ್ ಕಡೆ ಅಳ್ತಾ ಇದ್ದಾರೆ. ಆದ್ರೆ ಇವರನ್ನ ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಏನ್ ಕಾರಣ, ಯಾರಿಗೆ ದ್ವೇಷ ಇತ್ತು ಇವರ ಮೇಲೆ, ಅಂದ್ರೆ ರಾಜಕೀಯ ಬೆಳವಣಿಗೆಗಳಿಂದ ಏನಾದ್ರೂ ಆದು ದ್ವೇಷಕ್ಕೆ ಏನಾದ್ರೂ ಕಾರಣಗಳಾಯ್ತಾ ಅಥವಾ ಏನಾದ್ರೂ ಬೇರೆ ವೈಯಕ್ತಿಕವಾದಂತ ರೀಸನ್ಸ್ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಈಗ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು ನೀವು, ಹಂತಕರು ಬಂದಿದ್ದಂತಹ ಟೆಂಪೋ ಇದು ಅಂತ ಹೇಳಲಾಗ್ತಾ ಇದೆ. ಇದೇ ಟೆಂಪೋ ಇಂದ ಬಂದು
ರವಿಯನ್ನ ಈ ರೀತಿಯಾಗಿ ಕೊಲೆ ಮಾಡಿ ಹೋಗಿದ್ದಾರೆ. ಮೊದಲು ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ, ನಂತರ ಲಾಂಗ್ ಮಚ್ಚುಗಳಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ. ಈಗ ಟೆಂಪೋವನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯೂಸ್ ಏಟೀನ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನಮ್ಮಲ್ಲೇ ಈ ಒಂದು ದೃಶ್ಯಗಳು ಸಿಕ್ಕಿರೋದು, ಲಭ್ಯ ಆಗಿರೋದು. ಅಂದ್ರೆ ಸ್ಥಳದಲ್ಲಿ ಏನೇನಾಗ್ತಾ ಇದೆ, ಪೊಲೀಸರಿಗೆ ಏನು ಟೆಂಪೋ ಸಿಕ್ಕಿದೆಯಲ್ಲ ಅದನ್ನು ಕೂಡ ವಶಪಡಿಸಿಕೊಂಡು ಯಾವ ರೀತಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಬ್ಯಾಗ್ ಕೂಡ ಬಿದ್ದಿದೆ. ಇದು ಹಂತಕರಿಗೆ ಸಂಬಂಧಪಟ್ಟ ಬ್ಯಾಗ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪೊಲೀಸರು ಶ್ವಾನ ದಳವನ್ನ ಕರ್ಕೊಂಡು ಬಂದು ಅಲ್ಲಿ ಎಲ್ಲವ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದಂಥವರ ಹೇಳಿಕೆಗಳನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಬೆರಳಚ್ಚು ತಜ್ಞರು ಕೂಡ ಬಂದಿದ್ದಾರೆ. ಪರಿಶೀಲನಾ ಕಾರ್ಯವನ್ನ ಈಗ ಶ್ವಾನ ದಳದಿಂದ ಮಾಡಲಾಗ್ತಾ ಇದೆ. ಒಂದ್ ಕಡೆ ಹಂತಕರು ಬಂದಿದ್ದಂತ ಟೆಂಪೋವನ್ನ ನೋಡ್ತಾ ಇದ್ದೀರಾ, ದುಷ್ಕರ್ಮಿಗಳು ಇದೇ ಟೆಂಪೋದಲ್ಲಿ ಬಂದು ಗಡ್ಡ ರವಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮೃತದೇಹ ಬಿದ್ದಿದೆ. ಮೃತದೇಹದ ಸುತ್ತ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿದೆ. ಎಲ್ಲರೂ ಅಳ್ತಾ ಇದ್ದಾರೆ. ಹತ್ತಿರಕ್ಕೆ ಹೋಗೋದಕ್ಕೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ, ಯಾಕೆಂದ್ರೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ, ಅಲ್ಲಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಈ ಸಲುವಾಗಿ ಮೃತದೇಹದ ಸುತ್ತ ಅನೇಕ ಮಂದಿ ನೆರೆದಿದ್ದಾರೆ, ಕುಟುಂಬಸ್ಥರು ಅಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇಲ್ಲಿ ಕಾರಣ ಆಗಿರೋದು ಏನು, ಗಡ್ಡ ರವಿಯನ್ನ ಕೊಲೆ ಮಾಡಿರೋದಕ್ಕೆ ರಾಜಕೀಯ ದ್ವೇಷ ಕಾರಣ ಆಯ್ತಾ, ಅಥವಾ ಬೇರೆ ಯಾರ ಜೊತೆನಾದ್ರೂ ಗಲಾಟೆ ಮಾಡಿದ್ರ, ಕುಟುಂಬಸ್ಥರ ಜೊತೆ ಇರ್ಬೋದು, ಜೊತೆಗೆ ಸಂಬಂಧಿಕರ ಇರ್ಬೋದು, ಅಥವಾ ಬೇರೆ ಏನಾದ್ರೂ ರೀಸನ್ಸ್ ಇರುತ್ತಾ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಖಕ್ಕೆ ಮೊದಲು ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ, ನಂತರ ಲಾಂಗ್ ಮಚ್ಚುಗಳಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಿಗರೇಟ್ ಹಚ್ಕೊಳಕ್ ಬಂದಂತೆ, ಸಿಗರೇಟ್ ಹಚ್ಕೊಳ್ತಿದ್ದಾಗಿ ಕಾರ್ ಪುಡಿ ಹಚ್ಚೋದು. ಇವರು ಎದ್ದು ಅಷ್ಟೇ ಬಿಡೋಕೆ ಅವ್ರೆ ಬರೋ ಬರೋ ತಿದ್ದಾಗಿ ಎಲ್ಲ ಇಳಿದ್ಬಿಟ್ಟು ಬಂದು ಎಲ್ಲ ಲಾಂಗ್ಗಳಲ್ಲಿ ಹೊಡೆದ್ರೆ ಹೊಡೆದ್ಬಿಟ್ಟು ಎಲ್ಲ ಆಮೇಲೆ ಎಲ್ಲ ಹತ್ತಿದ್ದಾಗೆ ಒಂದೆರಡು ಹೊಡೆದವ್ರೆ ಹೊಡಿತಿದ್ದಾಗೆ ಟೆಂಪೋ ಮೇಲೆ ಹಚ್ಕೊಂಡು ಹೊರಟೋದ್ರು. ಅಂದ್ರೆ ಅಷ್ಟು ಜನ, ಎಷ್ಟು ಜನ ಇದ್ರು? ಐದಾರು ಜನ ಇದ್ರು. ಅವ್ರು ರವಿ ಅವ್ರು ಎಲ್ಲಿಗೆ ಬಂದಿದ್ರು? ಈ ಟೀ ಕುಡಿಯೋಣ ಬಂದಿದ್ರು. ಪ್ರತಿದಿನ ಬರ್ತಾರೆ? ಪ್ರತಿ ದಿನ ಟೀ ಕುಡಿಯೋಕೆ ಅಂತಲ್ಲ, ಏನೇ ಸರೌಂಡಿಂಗ್ ರೌಂಡ್ ಬರ್ತಾರೆ ಅವ್ರು, ಏನಂತ ಏನಂತ ನೋಡಕ್ ಬರ್ತಾರೆ, ಹಾಗೆ ಬಂದು ಟೀ ಕುಡಿದ್ಬಿಟ್ಟು ಹಿಂಗೆ ಬರ್ತಾರೆ. ಆ ರೀತಿ ಇವತ್ತು ಬಂದಿದ್ದಾರೆ. ಅಲ್ಲಿದ್ದಂತ ಸ್ಥಳೀಯರು ಗಮನಿಸೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮೊದಲು ರವಿ ಅವರು ಒಂದು ಅಂಗಡಿಯಲ್ಲಿ ಟೀ ಕುಡಿಯಕ್ ಬಂದಿದ್ದಾರೆ, ನಂತರ ಇನ್ಯಾರೋ ಮಾತನಾಡಿಸೋದಕ್ಕೆ ಬಂದಿದ್ದಾರೆ. ಆಗ ಟೆಂಪೋಯಿಂದ ಬಂದಂತ ದುಷ್ಕರ್ಮಿಗಳು ಏಕಾಏಕಿ ಹಲ್ಲೆ ಮಾಡಿದ್ದಾರೆ, ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ ರವಿ ಅವ್ರ ಕಣ್ಣಿಗೆ, ನಂತರ ಲಾಂಗ್ ಮಚ್ಚುಗಳನ್ನ ತಂದಿದ್ರಲ್ಲ ಅದರಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾರೆ. ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ಕೂಡ ಬದುಕಿ ಉಳಿತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಲಾಂಗ್ ಮಚ್ಚುಗಳಿಂದ ಹಲ್ಲೆಯನ್ನ ಮಾಡಿದ್ರು. ಹೀಗಾಗಿ ಗಡ್ಡ ರವಿಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಅಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ಕೊಡ್ತಾರೆ. ವಿಠಲ್ ಕುಮಾರ್, ಹೇಗಾಯ್ತು ಈ ಘಟನೆ, ಯಾವ ಕಾರಣಕ್ಕಾಗಿ ಅವರನ್ನ ಕೊಲೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ? ಹೇಗೆ ಆ ಪ್ರತಿಮಾ, ಇವತ್ತು ಬೆಳಿಗ್ಗೆ ಏನು 8:30 ಅಂದ್ರೆ 8:45 ವೇಳೆಯಲ್ಲಿ ಒಂದು ಘಟನೆ ನಡೆದಂತದ್ದು. ಏನು ತುಮಕೂರಿನ 22ನೇ ವಾರ್ಡ್ನ ಹಾಲಿ ಸದಸ್ಯರು ಮತ್ತೆ ತುಮಕೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದಂತ ಗಡ್ಡ ರವಿ, ರವಿಕುಮಾರ್ ಅಲಿಯಾಸ್ ಗಡ್ಡ ರವಿ, ಈತ ರೌಡಿ ಶೀಟರ್ ಕೂಡ ಹೌದು. ಏನು ಹೊಸ ಬಡಾವಣೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಇವರು ರೌಡಿ ಶೀಟರ್ ಆಗಿರ್ತಾರೆ. ಸೊ ಇವರು ಕೂಡ ಏನು ಹಲವಾರು ದಿನಗಳಿಂದ ಇವ್ರ ಮೇಲೆ ಹಲವಾರು ಅಂದ್ರೆ ಸಾಕಷ್ಟು ಥ್ರೆಟ್ ಗಳಿರುತ್ತೆ. ಅಂದ್ರೆ ಏನಂದ್ರೆ ಇವ್ರನ್ ಸ್ವಲ್ಪ ಇವರು ಎಲ್ಲಾ ಅರ್ಥಗಳು ಕೂಡ ಸಾರ್ವಜನಿಕರ ಆಗಿರ್ಬೋದು ಮತ್ತೆ ಅಧಿಕಾರಿಗಳ ಅರ್ಥ ಆಗಿರ್ಬೋದು, ಸ್ವಲ್ಪ ರೆಬಲ್ ಆಗಿ ಇವರು ಆನ್ಸರ್ ಮಾಡತಕ್ಕಂಥದ್ದು ಮತ್ತೆ ಕ್ವಶನ್ ಕೇಳಂತಕ್ಕಂಥದ್ದು ಎಲ್ಲಾ ತರದ್ದು ಕೂಡ ಇವರು ಮಾಡ್ತಾ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಇವರು ರೌಡಿ ಶೀಟರ್ ಆಗಿದ್ದರಿಂದ ಮುಂಚೆ ಇವರೇನು ಜನಪ್ರತಿನಿಧಿಗಳ ಆಗೋದಕ್ಕೂ ಮುಂಚೆ ಇವರು ರೌಡಿ ಶೀಟರ್ ಆಗಿರ್ತಾರೆ. ಅಲ್ಲಿಂದನು ಕೂಡ ಇವ್ರ ಮೇಲೆ ಸಾಕಷ್ಟು ಸ್ನೇಹಿತರಾಗಿರ್ಬೋದು ಮತ್ತೆ ಬೇರೆ ಬೇರೆ ಜನಗಳಾಗಿರ್ಬೋದು ಇವ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಸೊ ಇವತ್ತು ಒಂದು 8:30 ಅಂತ 8:30 ಟೀ ಅಂಗಡಿ ಹತ್ರ ಇವರು ಒಂದು ಫಸ್ಟ್ ಒಂದು ಟೀ ಕುಡಿತಾರೆ. ಸೊ ಅದೇ ವೇಳೆಯಲ್ಲಿ ಒಂದು ಹಾಲಿನ ನಂದಿನಿ ಹಾಲಿನ ಒಂದು ಪೋಸ್ಟ್ ಹಾಕೊಂಡಿರುವಂತ ಕ್ಯಾಂಟರ್ ಗಾಡಿ ಬಂದಿರುತ್ತೆ. ಸೊ ಆ ಕ್ಯಾಂಟರ್ ಗಾಡಿಯಲ್ಲಿ ಇಳಿದಂತ ಇಬ್ರು ಮೊದಲಿಗೆ ಬಂದು ಅವ್ರ ಜೊತೆಯಲ್ಲೇ ಕೂತು ಒಂದು ಇನ್ನೂ ಒಂದು ಸಿಗರೇಟ್ ನೆಲ್ಲ ತಗೊಳ್ತಾರೆ. ಸಿಗರೇಟ್ ತಗೊಂಡ ನಂತರ ಕೆಲವೊಂದು 10 ಸೆಕೆಂಡ್ ಗ್ಯಾಪ್ ಅಲ್ಲಿ ಅವರು ಏನೋ 5 ಜನ ಮತ್ತೆ ಕ್ಯಾಂಟರ್ ಗಾಡಿಯಿಂದ ಇಳಿದು ಲಾಂಗ್ ಮಚ್ಚುಗಳಿಂದ ಇಳಿದು ಮತ್ತೆ ಏನು ಕಾರ್ ಪುಡಿ ತುಂಬಿರ್ತಕ್ಕಂಥದ್ದು ಬ್ಯಾಗ್ ಇಂದನು ಕೂಡ ಇದ್ದು ಅವರ ಕಣ್ಣಿಗೆ ಕಾರ್ ಪುಡಿ ಹಚ್ಚಿ ಮತ್ತೆ 4-8 ಅವರ ತಲೆಗೆ ಬಲವಾಗಿ ಹೊಡೆದಿದ್ದಾರೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ಆ ಪ್ರತಿಮಾ. ಮತ್ತೆ ಈಗಾಗಲೇ ಏನು ಸ್ಥಳಕ್ಕೆ ಬಂದಿರತಕ್ಕಂಥದ್ದು ಹೊಸಬಾಣೆ ಪೊಲೀಸ್ ಸ್ಟೇಷನ್ ಇರೋದು ಮತ್ತೆ ಕ್ಯಾಸಂದ್ರ ಪೊಲೀಸ್ ಠಾಣೆ ಅಧಿಕಾರಿಗಳು ಇರುವುದು ಸ್ಥಳಕ್ಕೆ ಬಂದು ಎಲ್ಲಾ ವಿಂಗ್ನಲ್ಲೂ ಕೂಡ ತನಿಖೆ ನಡೆಸಿದ್ರೆ. ಇದರಲ್ಲಿ ಇನ್ನೊಂದು ಬೇಜಾರಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಏನು, ಕೆಲವು ವರ್ಷಗಳಿಂದ 2008-2009 ಸಾಲಿನಲ್ಲಿ
ಇದೇ ಕಾರ್ಪೊರೇಟ್ ನ ಇಪ್ಪತ್ತೆರಡು ವರ್ಣ ಕಾರ್ಪೊರೇಟ್ ಆಂಜನೇಯ ಅಂತ ವ್ಯಕ್ತಿಯ ಬರ್ಬರ ಹತ್ಯೆ ಆಗುತ್ತೆ, ಅದನ್ನು ಕೂಡ ರೌಡಿ ಶೀಟರ್ ಆಗಿರ್ತಾನೆ. ಆತನ ಕೊಲೆ ಕೇಸಲ್ಲಿ ಈ ಏನು ರವಿಕುಮಾರ್ ಏಳನೇ ಆರೋಪಿ ಆಗಿರ್ತಾನೆ. ಸೊ ಆ ಕೊಲೆ ಕೇಸಲ್ಲಿ ಏನಾದ್ರೂ ಫಿಟ್ ಆಗಿದ್ರು ಅವ್ರನ್ನೆಲ್ಲ ಕೂಡ ಕ್ರಾಸ್ ಚೆಕ್ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಅದಾದ ನಂತರ ಇವರ ಅಂದ್ರೆ ರವಿಕುಮಾರ್ ನ ಬಲಗೈ ಬಂಟನಾಗಿದ್ದಂತ ಹಟ್ಟಿ ಮಂಜ ಎಂಬ ವ್ಯಕ್ತಿ ಅದು 2018ರಲ್ಲಿ ತುಮಕೂರಿನ ಉಪ್ಪರಳ್ಳಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಮರ್ಡರ್ ಆಗುತ್ತೆ. ಸೊ ಆ ವೇಳೆಯಲ್ಲಿ ಕೂಡ ಅಲ್ಲಿ ಫಿಟ್ ಆಗಿದ್ದಂತ ಅವ್ರನ್ನು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ. ಓಕೆ, ಥ್ಯಾಂಕ್ ಯು, ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ವಿಠಲ್ ಕುಮಾರ್. ಅಂದ್ರೆ ಒಂದ್ ಕಡೆ ರಾಜಕೀಯ ದ್ವೇಷ ಕೂಡ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದನ್ ಇನ್ನೊಂದು ಮೇಜರ್ ವಿಷಯ ಅಂದ್ರೆ ರೌಡಿ ಶೀಟರ್ ಕೂಡ ಆಗಿದ್ರು ಗಡ್ಡ ರವಿ ಅವರು. ಈ ಕಾರಣಕ್ಕೂ ಕೂಡ ಯಾರಾದ್ರೂ ರೌಡಿಗಳೇ ಈ ರೀತಿಯಾಗಿ ಕೊಲೆ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ. ಯಾಕೆಂದ್ರೆ ಬೆಳಿಗ್ಗೆ ಒಂದು ಅಂಗಡಿ ಬಳಿಗೆ ಬಂದು ಟೀ ಕುಡಿತಾ ಇರ್ತಾರೆ, ಸಿಗರೇಟ್ ಹಚ್ಕೊಳ್ತಾ ಇರ್ತಾರೆ. ಅದೇ ಸಂದರ್ಭಕ್ಕೆ ಒಂದು ಟೆಂಪೋಯಿಂದ ಬಂದಂತ ದುಷ್ಕರ್ಮಿಗಳು ಏಕಾಏಕಿಯಾಗಿ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಇವರನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 2 ವರ್ಷಗಳ ಹಿಂದೆ 2016ರಲ್ಲೂ ಕೂಡ 22ನೇ ವಾರ್ಡ್ನ ಅಟ್ಟಿ ಮಂಜ ಅವರನ್ನು ಕೂಡ ಇದೇ ರೀತಿಯಲ್ಲಿ ಕಾರ್ಪೊರೇಟರ್ ಅನ್ನ ಕೊಲೆ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದನ್ನ ಕೂಡ ಗಮನಿಸಿ ಪೊಲೀಸರು ಆ ಕೊಲೆಗೆ ಏನ್ ಕಾರಣ ಇರಬಹುದು, ಆ ಕೊಲೆಗೆ ಕಾರಣರಾದವರು ಕೂಡ ಗಡ್ಡ ರವಿಯನ್ನ ಕೊಲೆ ಮಾಡಿರುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನಾ ಕಾರ್ಯದ ಜೊತೆಗೆ ಕೆಲವರ ಹೇಳಿಕೆಗಳನ್ನ ಈಗ ಪಡೆದುಕೊಳ್ತಾ ಇದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಮೃತದೇಹದ ಸುತ್ತ ಜನ ನೆರೆದಿದ್ದಾರೆ, ಎಲ್ಲರೂ ಕೂಡ ಒಂದ್ ರೀತಿ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಹಾಡ ಹಗಲೆ ಈ ರೀತಿಯಾಗಿ ಬಂದು ಕೊಲೆ ಮಾಡಿ ಹೋಗ್ತಾರೆ ಅಂತ ಅಂದ್ರೆ ಏನಪ್ಪ ಇದು ಕಾನೂನು ವ್ಯವಸ್ಥೆ ಅಂತ ಕೂಡ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಇಂಥ ದುಷ್ಕರ್ಮಿಗಳಿಗೆ ರೌಡಿಗಳಿಗೆ ಯಾವುದೇ ಭಯವೇ ಇಲ್ವಾ, ಕಾನೂನಿನ ಭಯವೇ ಇಲ್ವಾ ಅನ್ನುವಂತ ರೀತಿಯಾದಂತ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಆ ಟೆಂಪೋ ಏನಿದೆ ಗಮನಿಸ್ತಾ ಇದ್ದೀರಾ, ಇದೇ ಟೆಂಪೋ ಇಂದ ದುಷ್ಕರ್ಮಿಗಳು ಬಂದಿದ್ರು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆ ಟೆಂಪೋವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಯಾರ ಟೆಂಪೋ, ಆ ಟೆಂಪೋದಲ್ಲಿ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ, ಯಾರ ಮಾಲೀಕರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಒಂದು ಬ್ಯಾಗ್ ಕೂಡ ಇನ್ನೊಂದ್ ಕಡೆ ಬಿದ್ದಿದೆ, ಅದರ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ.